ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಫ್ರೆಂಡ್ಸ್, ಬಿಡುಗಡೆ ಅಂತ ಸಂದರ್ಭದಿಂದ ಕೂಡ ಇಲ್ಲಿವರೆಗೂ 110cc ಸೆಗ್ಮೆಂಟ್ನಲ್ಲಿ ಅತಿ ಹೆಚ್ಚು ಅಗ್ರೆಸಿವ್ ಲುಕ್ ಪಡೆದು ಮಿಂಚಿ ಮೆರೀತಿರೋ ಹೋಂಡಾ ಡಿಯೋ ಇಂದು ನಮ್ಮೊಂದಿಗಿದ್ದು, ಬನ್ನಿ ಈ ವಿಡಿಯೋದಲ್ಲಿ ಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ನೀವು ಬೈಕ್ ಹಾಗೂ ಸ್ಕೂಟರ್ಗಳ ಪ್ರಿಯರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ಹಾಗೂ ಕಾರ್ಸ್ವರ್ಡ್ ಕನ್ನಡದ ವಿಡಿಯೋನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಆಗಲೇ ಹೇಳಿದಾಗೆ ಹೋಂಡಾ ಡಿಯೋ ಮಾರುಕಟ್ಟೆಗೆ ಕಾಲಿಟ್ಟ ಟೈಮ್ನಿಂದ ಕೂಡ ಇದು ತುಂಬ ಹೆಸರು ಮಾಡೋದಕ್ಕೆ ಮುಖ್ಯ ಕಾರಣ ಇದರ ಅಗ್ರೆಸಿವ್ ಲುಕ್ ಮತ್ತು ಡಿಸೈನ್. ಇನ್ನು ನನ್ನ ಪ್ರಕಾರ 110cc ಸೆಗ್ಮೆಂಟ್ನ ಸ್ಕೂಟರ್ಗಳಲ್ಲಿ ಈ ಗಾಡಿಗೆ ಲುಕ್ ವೈಸ್ ಕಾಂಪಿಟೇಷನ್ ಕೊಡೋವಂಥ ಏಕಮಾತ್ರ ಗಾಡಿ ಅಂದರೆ ಅದು ಯಮಹ ರೇ ZR. ಫ್ರೆಂಡ್ಸ್, ನಾವು ಮೊದಲನೇದಾಗಿ ಡಿಯೋದ ವೇರಿಯಂಟ್ಗಳನ್ನ ನೋಡೋದಾದರೆ, ಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಮತ್ತು DLX ಅನ್ನೋ ಎರಡು ವೇರಿಯಂಟ್ಗಳು ಇರುವಂಥದ್ದು. ಇನ್ನು ಡಿಯೋ ನಿಮಗೆ ಈ ಎರಡು ವೇರಿಯಂಟ್ಗಳು ಸೇರಿ ಸುಮಾರು 9 ಬಣ್ಣಗಳಲ್ಲಿ ಖರೀದಿಗೆ ಲಭ್ಯವಿರುವಂಥದ್ದು. ಸ್ಪೋರ್ಟ್ಸ್ ರೆಡ್, ಆರೆಂಜ್, ಆಕ್ಸಿಸ್ ಗ್ರೇ ಮೆಟಾಲಿಕ್, ಆಕ್ಸಿಸ್ ಗ್ರೇ ಮೆಟಾಲಿಕ್ DLX, ಮಾರ್ಷಲ್ ಗ್ರೀನ್ ಮೆಟಾಲಿಕ್, ಕ್ಯಾಂಡಿ ಜಾಜಿ ಬ್ಲೂ, ಪರ್ಲ್ ಸ್ಪೋರ್ಟ್ಸ್ ಎಲ್ಲೋ, ಪರ್ಲ್ ಬ್ಲ್ಯಾಕ್, ಡ್ಯಾಜಲ್ ಎಲೋ ಮೆಟಾಲಿಕ್ ಬಣ್ಣಗಳಲ್ಲಿ ಖರೀದಿಗೆ ಲಭ್ಯವಿರುವಂಥದ್ದು. ಇನ್ನು ಹೋಂಡಾ ಡಿಯೋದ ಈಗಿನ ಮಾಡೆಲ್ನಲ್ಲಿ ನಿಮಗೆ ಹೊಸ ಬಾಡಿ ಗ್ರಾಫಿಕ್ಸ್ ಇರೋದ್ರಿಂದ ಹಳೆ ಡಿಯೋಗಿಂತ ಇದು ಇನ್ನೂ ಅತ್ಯಂತ ಆಕರ್ಷಣೀಯವಾಗಿದ್ದು, ಡ್ಯುಯಲ್ ಟೋನ್ ಕಲರ್ಗಳಲ್ಲಿ ಮತ್ತಷ್ಟು ಅಗ್ರೆಸಿವ್ ಲುಕ್ಕನ್ನು ನೀವಿಲ್ಲಿ ಕಾಣ್ಬೋದು. ಇನ್ನು ಡಿಯೋದ ಬ್ರೇಕಿಂಗ್ ಸಿಸ್ಟಮ್ ಏನಿದೆ, ಇದು ಮುಂಭಾಗದಲ್ಲಿ ಡ್ರಮ್ ಬ್ರೇಕ್ ಹಾಗೂ ಹಿಂಭಾಗದಲ್ಲಿ ಹೋಂಡಾದ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಆಗಿದ್ದು, ಡಿಸ್ಕ್ ಬ್ರೇಕ್ ಹಾಗೂ ABS ಸೌಲಭ್ಯ ಇಲ್ಲದಿರೋದು ನಿಜಕ್ಕೂ ಬೇಸರದ ಸಂಗತಿ ಆಗಿರುವಂಥದ್ದು. ಇನ್ನು ಮುಖ್ಯವಾಗಿ ಇಂಜಿನ್ ವಿಚಾರಕ್ಕೆ ಬಂದರೆ, ಡಿಯೋ 109.19cc ಇಂಜಿನ್ ಹೊಂದಿದ್ದು 8 BHP ಪವರನ್ನು 7000 RPM ಉತ್ಪಾದನೆ ಮಾಡಲಿದ್ದು, 8.9 Nm ಟಾರ್ಕನ್ನು 5500 RPM ಬಿಡುಗಡೆ ಮಾಡುತ್ತದೆ. ಇನ್ನು ಡಿಯೋ ಫೀಚರ್ಗಳ ವಿಷಯಕ್ಕೆ ಬಂದರೆ, LED ಹೆಡ್ಲ್ಯಾಂಪ್, LED ಟೇಲ್ ಲ್ಯಾಂಪ್, ಸ್ಟ್ಯಾಂಡರ್ಡ್ ವೇರಿಯಂಟ್ನಲ್ಲಿ ಅನಲಾಗ್ ಮೀಟರ್, ಹಾಗೂ DLX ವೇರಿಯಂಟ್ನಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್, 4-in-1 ಇಗ್ನಿಷಿಯನ್ ಕೀ ಸಿಸ್ಟಮ್, BS4 ಇಂಜಿನ್ ಹೊಂದಿರೋ ಕಾರಣ ಆಟೋ ಹೆಡ್ಲ್ಯಾಂಪ್ ಸೌಲಭ್ಯ, ಇನ್ನು ಕೆಲವೇ ತಿಂಗಳಲ್ಲಿ BS6ಗೆ ಅಪ್ಡೇಟ್ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಡಿಯೋ ಮುಂಭಾಗ ಹಾಗೂ ಹಿಂಭಾಗದಲ್ಲಿ 10-inch ಟೈರ್ಗಳನ್ನು ಹೊಂದಿದ್ದು, ಆ್ಯಕ್ಟಿವದಲ್ಲಿರೋ ಹಾಗೆ ಇದಕ್ಕೂ ಕೂಡ ಇಲ್ಲಿವರೆಗೂ ಡಿಸ್ಕ್ ಬ್ರೇಕ್ ಸಿಕ್ಕಿಲ್ಲ. ಹಾಗೆ ಆ್ಯಕ್ಟಿವದಲ್ಲಿ ಬಳಸಿರೋ ಸಸ್ಪೆನ್ಷನನ್ನು ಇಲ್ಲೂ ಕೂಡ ಬಳಸಿರೋವಂಥದ್ದು. ಸಸ್ಪೆನ್ಷನ್ ವಿಷಯ ಓಕೆ, ತುಂಬಾ ರಿಲಯಬಲ್ ಅಂದರೆ ಆರಾಮದಾಯಕ ಸಸ್ಪೆನ್ಷನ್ ಇದಾಗಿರುವಂಥದ್ದು. ಇನ್ನು ಡಿಯೋ ಟಾಪ್ ಸ್ಪೀಡ್ ವಿಚಾರಕ್ಕೆ ಬಂದರೆ, ಸುಮಾರು 83 km ಟಾಪ್ ಸ್ಪೀಡ್ ಹೊಂದಿರುವಂಥದ್ದು. ಇನ್ನು ಡಿಯೋ ಡೈಮೆನ್ಷನ್ ವಿಚಾರಕ್ಕೆ ಬಂದರೆ, ಈ ಸ್ಕೂಟರ್ 103-104 kg ತೂಕ, 1781 mm ಉದ್ದ, 710 mm ಅಗಲ, 1133 mm ಎತ್ತರವನ್ನು ಹೊಂದಿರುವಂಥದ್ದು. ಹಾಗೆ ಈ ಗಾಡಿ 18 L ಸ್ಟೋರೇಜ್ ಸ್ಪೇಸನ್ನು ಕೂಡ ಹೊಂದಿರುವಂಥದ್ದು. ಇನ್ನು ಕೊನೆಗೆ ಬೆಲೆ ವಿಚಾರಕ್ಕೆ ಬಂದರೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಬೆಲೆ ಬೆಂಗಳೂರು ಎಕ್ಸ್ಶೋರೂಮ್ನ ಪ್ರಕಾರ 56,858 ಪ್ರಾರಂಭವಾಗಲಿದ್ದು, DLX ವೇರಿಯಂಟ್ನ ಬೆಲೆ 57,858 ಪ್ರಾರಂಭವಾಗುತ್ತದೆ. ಇನ್ನು ಆನ್ರೋಡ್ ಬೆಲೆ ವಿಚಾರಕ್ಕೆ ಬಂದರೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಬೆಲೆ 68,759 ಅಷ್ಟಾಗಲಿದ್ದು, DLX ಬೆಲೆ 71,049 ಆಗಲಿದೆ. ಬೆಲೆಯಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಬದಲಾವಣೆ ಆಗ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನೀವು ಹೋಂಡಾ ಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಕಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಚಾನಲ್ಗೆ ಹೊಸಬರಾಗಿದ್ರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ.